ಸೊ ಕಾಶಿಗೆ ಹೋಗಿ ಮದುವೆ ಆದರು, ಇವ್ರ ಮದುವೆ ಆದರು, ಅವ್ರ ಮದುವೆ ಆದರು. ಸೊ ನನಗೆ ಇದು ನಮ್ಮ ಒಂದು ಈ ಹವ್ಯಕ ಸಮಾಜದಲ್ಲಿರೋ ಪ್ರಾಬ್ಲಮು ಅಂತ ಅನಿಸಿತ್ತು. ಯಾಕೆಂದರೆ ನಮ್ಮ ಸಮಾಜ ಜಾಸ್ತಿ ಕೃಷಿ ಚಟುವಟಿಕೆಗಳಲ್ಲಿ ಆ್ಯಕ್ಟಿವ್ ಆಗಿರುವಂಥ ಸಮಾಜ. ಸೊ ನಾನು ಈ ಸಿನಿಮಾ ಶುರು ಮಾಡಿದ್ದು ಒಂದು ನಮ್ಮ ನಾರ್ತ್ ಇಂಡಿಯಾ, ನಾರ್ತ್ ಕ್ಯಾನರಾ, ನಮ್ಮದು ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯ ಸೊಗಡನ್ನು ಯಾವ ಸಿನಿಮಾನೂ ಅಷ್ಟಾಗಿ ಒಂದು ನಮ್ಮೂರ ಮಂದರ ಹೂವಿನಲ್ಲಿ ದೇಸಾಯಿ ಸರ್ ಅವರು ಅದನ್ನು ಸ್ವಲ್ಪ ಟ್ರೈ ಮಾಡಿದ್ರು, ಬಟ್ ಅದು ಪೂರ್ತಿಯಾಗಿ ಉತ್ತರ ಕನ್ನಡದ ಇದ್ರ ಮೇಲೆ ಇಲ್ಲ. ಸೊ ಹಾಗಾಗಿ ನನಗೆ ಈ ಸಿನಿಮಾ ಐಡಿಯಾ ಹುಟ್ಕೊಂತು. ನಾನು ಯಾಕೆ ಈ ಸಿನಿಮಾ ಒಂದು ಒಂದು ಜ್ವಲಂತ ಸಮಸ್ಯೆ, ಇನ್ನೊಂದು ಉತ್ತರ ಕನ್ನಡದ ಸೊಬಗನ್ನು ಕೂಡ ಹೇಳ್ದಂಗೆ ಆಯಿತು. ಆ್ಯಂಡ್ ಇದು ಫಸ್ಟ್ ಟೈಮು ನಾನು ಒಂದು ನೇಟಿವಿಟಿ ಇಟ್ಟು ಮಾಡಿರುವಂಥ ಸಿನಿಮಾ. ನನ್ನ ಯಾವ ಸಿನಿಮಾ ಅಂದರೂ ಒಂದು ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಿದ್ದೆ ಹೊರತು ನೇಟಿವಿಟಿ ಇರ್ತಾ ಇರಲಿಲ್ಲ. ಈ ನೇಟಿವಿಟಿಯನ್ನು ಬಹಳ ಬಳಸ್ಕೊಂಡು ಮಾಡಿದ್ರು ಅಂತ ನನ್ನ ಫಸ್ಟ್ ಸಿನಿಮಾ. ನನಗೂ ಭಯ ಇತ್ತು ಹೇಗೆ ಬರುತ್ತೆ ಏನು ಅಂತ. ಈಗ ಸಿನಿಮಾ ಫಸ್ಟ್ ಕಾಪಿ ನೋಡಿದ್ಮೇಲೆ ನಾನು ಮೂರು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು, ಇತ್ತೀಚಿನ ದಿನಗಳಲ್ಲಿ ಸುಮಾರು ಕನ್ನಡ ಸಿನಿಮಾಗಳು ವಾರಕ್ಕೆ 10-11 ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಸಂತೋಷ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಜಾಸ್ತಿ ಜಾಸ್ತಿ ಸಿನಿಮಾಗಳು ಬರಬೇಕು. ಸಿನಿಮಾಗಳು ಜಾಸ್ತಿ ಬರ್ತಾ ಇದ್ದಾವೆ, ಆದರೆ ಅದಕ್ಕೆ ಹೋಗೋ ಪ್ರೇಕ್ಷಕರು ಕಮ್ಮಿ ಆಗ್ತಾ ಇದ್ದಾರೆ. ಇದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಕನ್ನಡ ಸಿನಿಮಾಗಳಲ್ಲಿ ಬಹಳಷ್ಟು ಸಿನಿಮಾಗಳು ಫೇಸ್ಬುಕ್ನಲ್ಲಿ ಹುಟ್ತವೆ. ಫೇಸ್ಬುಕ್ನಲ್ಲಿ ಒಂದೊಂದು ಪೋಸ್ಟ್ಗಳು ಬರ್ತವೆ, ಅದ್ಭುತ ಸಿನಿಮಾ ಹಾಗೆ ಹೀಗೆ ಅಂತ. ಆ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕೋರು ಯಾರು ಸಿನಿಮಾಗೆ ಹೋಗೋರಲ್ಲ, ಅವರು ಪೋಸ್ಟ್ ಹಾಕ್ತಾರೆ. ಅದಾದಮೇಲೆ 2 ದಿವಸ ಆಗುತ್ತೆ, ಅಲ್ಲಿ ಕಲೆಕ್ಷನ್ ಇರೋದಿಲ್ಲ, 3ನೇ ದಿವಸಕ್ಕೆ ಸಿನಿಮಾ ಕಿತ್ತಾಕ್ತಾರೆ. ಅದಾದಮೇಲೆ ಮತ್ತೊಂದು ಪೋಸ್ಟ್ ಬರುತ್ತೆ, ನಮ್ಮ ಸಿನಿಮಾ ಹೌಸ್ಫುಲ್ ಓಡ್ತಾಯಿದ್ರು, ಕಿತ್ತಾಕಿದ್ದಾರೆ, ನಾವು ಪ್ರತಿಭಟನೆ ಮಾಡ್ತೀವಿ ಅಂತ. ಯಾವುದೇ ಪ್ರತಿಭಟನೆ ಆಗಲ್ಲ, ಯಾಕೆಂದರೆ ಅಲ್ಲಿ ಕಲೆಕ್ಷನ್ ಇರಲ್ಲ, ಅವನು ಕಮರ್ಷಿಯಲ್ ಇದರಲ್ಲಿ ಅವನು ತೆಗಿತಾನೆ. ಅದಾದಮೇಲೆ 3ನೇ ಪೋಸ್ಟ್ ಬರುತ್ತೆ, ಹೊಸಬರು ಪ್ರಯತ್ನ ದಯವಿಟ್ಟು ನೋಡಿ ಅಂತ. ನನಗೆ ಈಗ ದಯವಿಟ್ಟು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕ್ವೆಶನ್ ಇದೆ. ಯಾಕೆ ನಾವು ಕನ್ನಡ ಸಿನಿಮಾ ಮಾಡೋರು ಯಾವತ್ತೂ ಬ್ಯಾಕ್ ಫೂಟಲ್ಲೇ ಬ್ಯಾಟಿಂಗ್ ಆಡ್ತಾ ಇರ್ತೀವಿ? ಯಾಕೆ ದಯವಿಟ್ಟು? ಈಗ ನಾನೊಂದು ಸಿನಿಮಾ ಮಾಡಿದ್ದೀನಿ, ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ನನಗೇನು ಗರ್ವ ಇಲ್ಲ ಅಥವಾ ಇದು ಅಹಂಕಾರದಿಂದ ಹೇಳ್ತಾ ಇಲ್ಲ. ಭಾರತದ ಯಾವುದೇ ಭಾಷೆಯ ಯಾವುದೇ ಕಾಮಿಡಿ ಸಿನಿಮಾಗೆ ಸಡ್ಡೊಡಿಯುವಂಥ ಸಿನಿಮಾ. ನೀವು ಇಡೀ ಸಿನಿಮಾ ಹೊಟ್ಟೆ ತುಂಬ ನಕ್ಕು ಹಗುರಾಗಿ ಹೋಗುವಂಥ ಸಿನಿಮಾ. ಆಮೇಲೆ ಈ ಸತಿ ನಾನು ಯಾವುದೇ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನನ್ನ ಫೇಸ್ಬುಕ್ಕಲ್ಲಾಗಲಿ ನನ್ನ ಇದರಲ್ಲಾಗಲಿ ನನ್ನ ಸಿನಿಮಾ ತುತ್ತೂರಿ ನಾನು ಓದಲ್ಲ. ಹೌಸ್ಫುಲ್ ಆಗದೇ ಇದ್ದರೂ ಹೌಸ್ಫುಲ್ ಬೋರ್ಡ್ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಲ್ಲ. 5 ಜನ ಇದ್ದರೆ 50 ಜನ ಇದ್ದ ಅಂತ ಹೇಳಲ್ಲ. 100 ಜನ ಬಂದ್ರೆ 100 ಜನ ಬಂದಿದ್ದಾರೆ ಅಂತ ಹೇಳ್ತೀನಿ. ಇನ್ನೊಂದು ನಾನು ಏನು ಹೇಳಬೇಕು ಅಂದರೆ, ದಯವಿಟ್ಟು ಕನ್ನಡ ಸಿನಿಮಾ ಅಂತ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಈ ಸಿನಿಮಾ ನೋಡಬೇಡಿ. ಒಳ್ಳೆ ಸಿನಿಮಾ ಅಂತ ನೋಡಿ, ಹೆಮ್ಮೆಯಿಂದ ನೋಡಿ. ಸಿನಿಮಾ ಅನ್ನೋದನ್ನು ಒಂದು ಸಂಭ್ರಮವಾಗಿಸುವ, ಒಂದು ಹಬ್ಬವಾಗಿಸುವ ಹೆಮ್ಮೆಯಿಂದ ನೋಡಿ. ನನಗೆ ಖುಷಿ ಆಗುತ್ತೆ, ನಮ್ಮೆಲ್ಲರ ತಂಡಕ್ಕೂ ಖುಷಿ ಆಗುತ್ತೆ. ಯಾಕೆಂದರೆ ಅಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿ ನಾವು ಏನಕ್ಕೆ ಬೇಡ್ಕೋಬೇಕು? ಕನ್ನಡ ಜನ ದಯವಿಟ್ಟು ನೋಡಿ, ಹೊಸಬರು ಪ್ರಯತ್ನ ನೋಡಿ, ಸಿನಿಮಾ ನೋಡದೇ ಇರಬೇಡಿ, ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಿ. ಅರೆ, ಕನ್ನಡದವರು ತಮಿಳು ಸಿನಿಮಾ ನೋಡ್ತಾರಂತೆ, ತೆಲುಗು ಸಿನಿಮಾ ನೋಡ್ತಾರಂತೆ, ಹಿಂದಿ ಸಿನಿಮಾ ನೋಡ್ತಾರೆ, ಕನ್ನಡ ಸಿನಿಮಾ ಯಾಕೆ ನೋಡಲ್ಲ? ನೋಡೇ ನೋಡ್ತಾರೆ. ಅದಕ್ಕೆ ನಾವು ಯಾಕೆ ಬೇಡ್ಕೋಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಸಿನಿಮಾ ಆಗೋದು ಎರಡೇ, ಒಂದಾ ಫ್ಲಾಪ್ ಆಗುತ್ತೆ ಇಲ್ಲ ಹಿಟ್ ಆಗುತ್ತೆ. ಚೆನ್ನಾಗಿದ್ದು ನಮ್ಮ ಅದೃಷ್ಟನೂ ಚೆನ್ನಾಗಿದ್ದು ಜನಕ್ಕೂ ಇಷ್ಟ ಆದರೆ ಹಿಟ್ ಆಗುತ್ತೆ, ಇಲ್ಲಾಂದರೆ ಫ್ಲಾಪ್ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾವು ಬ್ಯಾಕ್ ಫೂಟಲ್ಲಿ ಹೋಗಿ ಕನ್ನಡ ಸಿನಿಮಾ ಅನ್ನೋ ಗ್ರೇಸ್ ಮಾಸ್ ಕೊಟ್ಟು ನೋಡಿ ನಾನು ಅದನ್ನು ಬಿಲೀವ್ ಮಾಡಲ್ಲ. ಯಾಕೆಂದರೆ ಒಂದು ಸತಿ ಗ್ಲೋಬಲೈಸೇಷನ್, ಒಂದು ಸತಿ ನೀವು ರನ್ನಿಂಗ್ ರೇಸಲ್ಲಿ ಓಡ್ತಾ ಇದ್ದೀರಾ ಅಂದಮೇಲೆ ನೀವು ಯು ಹ್ಯಾವ್ ಟು ಕಂಪೀಟ್ ವಿತ್ ಬೋಲ್ಟ್. ಅದ್ರ ಬಿಟ್ಟು ಬೇರೆ ಏನು ದಾರಿನೇ ಇಲ್ಲ. ಸೊ ಹಾಗಾಗಿ ಒಂದು ಅದ್ಭುತವಾದ ಸಿನಿಮಾ ಅಂತೂ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಈ ರೈತರ ಸಮಸ್ಯೆ ಮೇಲೇನೋ ಸಿನಿಮಾ ಮಾಡಿದ್ದೀನಿ, ಆದರೆ ರೈತರ ಸಮಸ್ಯೆಯ ಬಗ್ಗೆ ಇರೋ ಬೋಧನೆ ಅಲ್ಲ ಇದು. ರೈತರ ಸಮಸ್ಯೆ ಒಂದು ಎಳೆ, ಆದರೆ ಸಂಪೂರ್ಣ ಮನೋರಂಜನಾತ್ಮಕ ಚಿತ್ರ. ಯಾಕೆಂದರೆ ನನ್ನ ಪ್ರತಿಯೊಬ್ಬ ಸಿನಿಮಾ ಮೇಕರ್ದು ಬೇರೆ ಬೇರೆ ಸ್ಟೈಲ್ ಇರುತ್ತೆ. ನನ್ನ ಸ್ಟೈಲಲ್ಲಿ ನಾನು ಬೋಧನೆಯ ಮೇಲೆ ವಿಶ್ವಾಸ ಇಡೋದಿಲ್ಲ. ನಂದೇನಿದೆ ಎಂಟರ್ಟೈನ್ಮೆಂಟ್, ಅದು ಭರ್ಪೂರ್ ಈ ಸಿನಿಮಾದಲ್ಲಿ ಸಿಗುತ್ತೆ. ನನ್ನ ಎಲ್ಲ ಕಲಾವಿದರು ಈ ಸಿನಿಮಾದಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನನ್ನ ಅದೃಷ್ಟ ಎಲ್ಲ ಕಲಾವಿದರು ಆಯಾ ರೋಲ್ಗೆ ಸೂಟ್ ಆಗಿದ್ದಾರೆ. ನಮ್ಮ ಹೀರೋಯಿನ್ಗಳಿರ್ಬೋದು, ನನ್ನ ಬಾಂಬೆಯಿಂದ ಬಂದ ಹೀರೋಯಿನ್ ಇರ್ಬೋದು, ಇಲ್ಲ ಒಂದು ಚಿಕ್ಕ ಪಾತ್ರ, ನಮ್ಮ ರೇವಣ್ ಸಿದ್ದಯ್ಯನವರು ಖ್ಯಾತ ಲಾಯರ್, ಅವರೊಂದು ಚಿಕ್ಕ ಪಾತ್ರ ಮಾಡಿದ್ದಾರೆ, ಒಂದು ಸೀನಲ್ಲಿ ಬಂದು ಹೋಗ್ತಾರೆ, ಅವರು ಕೂಡ ಆ ಪಾತ್ರಕ್ಕೆ ಇವರೇ ಸೂಕ್ತ ಅನ್ನೋಷ್ಟು ಸೂಟ್ ಆಗಿದ್ದಾರೆ. ಹಾಗಾಗಿ ಈ ನನ್ನ ಎಲ್ಲ ಕಲಾವಿದರಿಗೆ ನಾನು ಋಣಿ. ಅದರ ಜೊತೆ ನಮ್ಮ ಪ್ರೊಡ್ಯೂಸರು ಸಂದೀಪ್ ನಾಗರಾಜ್, ಫಸ್ಟ್ ಟೈಮ್ ಪ್ರೊಡ್ಯೂಸರ್, ಅವ್ರಿಗೆ ಈ ಸಿನಿಮಾ ಆಗೋ ತನಕ ಪಾಪ ಅವ್ರಿಗೆ ನಮ್ಮಲ್ಲಿ ಮತ್ತೊಂದಿದೆ. ಫಸ್ಟ್ ಟೈಮ್ ಪ್ರೊಡ್ಯೂಸರ್ಗೆ ಒಬ್ಬರು ಬಂದರೆ ಅವ್ರಿಗೆ ಹೆದರ್ಸೋರು 100 ಜನ ಇರ್ತಾರೆ. ಸಿನಿಮಾ ಮಾಡೋನವ್ರು ಯಾರೋ ಒಬ್ಬರು ಎದುರಿಸೋರು 100 ಜನ, ಅಯ್ಯೋ ಇದು ಸಿನಿಮಾನಾ, ಇದು ಓಟತ್ತ, ಅಷ್ಟೆಲ್ಲ ತಡ್ಕೊಂಡು ಒಂದು ಸಿನಿಮಾ ಮಾಡಿ ಈಗ ನಮಗೆ ಸಿನಿಮಾ ನೋಡಿದ್ಮೇಲೆ ಅವ್ರಿಗೂ ಕಾನ್ಫಿಡೆನ್ಸ್ ಬಂದಿದೆ. ಓಕೆ, ಈ ಸಿನಿಮಾ
ಚೆನ್ನಾಗಿ ಬಂದಿದೆ ಅಂತ. ಅವ್ರಿಗೂ ನನ್ನ ಕೃತಜ್ಞತೆಗಳು. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸು ರವಿ ಮೂರೂರು ಮತ್ತು ವಿ ಮನೋಹರ್ ಸರ್. ವಿ ಮನೋಹರ್ ಸರ್ ಅವರ ಸಹಕಾರ ನಾನು ಮರೆಯೋಕೆ ಆಗೋದೇ ಇಲ್ಲ. ನಾನು ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಅವರೇ ಹಿನ್ನೆಲೆ ಸಂಗೀತ ಕೂಡ ಈ ಸಿನಿಮಾಗೆ ಅವರೇ ಮಾಡಿದ್ದಾರೆ. ತುಂಬ ನನಗೆ ಅವರು ಫಸ್ಟು ರನ್ ನೋಡಿದಾಗೆ ಹೇಳಿದ್ರು, ಹೇಮಂತ್ ನಾನು ಭಾಳ ದಿವಸ ಆದಮೇಲೆ ನೋಡಿದಂಥ ಒಂದು ಒಳ್ಳೆ ಸಿನಿಮಾ, ಚೆನ್ನಾಗಾಗಲಿ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಟೈಮ್ ತೊಗೊಂಡು ಚೆನ್ನಾಗಿ ಮಾಡ್ತೀನಿ ಅಂತ. ಸೊ ಅದನ್ನು ಅದ್ಭುತವಾಗಿ ಹಿನ್ನೆಲೆ ಸಂಗೀತ ಕೂಡ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಪ್ರತಿಯೊಂದು ಇದರಲ್ಲೂ ಗೈಡ್ ಕೂಡ ಮಾಡಿದ್ದಾರೆ. ಸೊ ಈ ಆಡಿಯೋ ನೀವು ಕೂಡ ಸಾಂಗ್ ನೋಡಿದ್ರಿ, ಅದರಲ್ಲಿ ಸ್ವಲ್ಪ ನಿಮಗೆ ಆಡಿಯೋ ಮತ್ತು ವಿಡಿಯೋ ಇದಿತ್ತು, ಅದು ನಮ್ಮ ಸಾಂಗ್ ಮಿಸ್ಟೇಕ್ ಅಲ್ಲ, ಇಲ್ಲಿದು ಪ್ರೊಜೆಕ್ಷನ್ ಮಿಸ್ಟೇಕು, ಅದಕ್ಕೋಸ್ಕರ ಕ್ಷಮೆ ಇರಲಿ. ಸೀಮಾ ಪ್ಲೀಸ್ ಕಮ್ ಇನ್ನೊಂದು ಚೇರ್.